ಇವತ್ತು ಶಾಂತಿ ಎಜುಕೇಷನಲ್ ಟ್ರಸ್ಟ್ನ ವತಿಯಿಂದ ನಡೆಯುತ್ತಿರುವಂತಹ ಹಿರಾ ವಿದ್ಯಾಸಂಸ್ಥೆಗಳ ಈ ಪಿ ಯು ಕಂಪೋಸಿಟ್ ಕಾಲೇಜಿನ ಒಂದು ಆಡಿಟೋರಿಯಂ ಉದ್ಘಾಟನಾ ಕಾರ್ಯಕ್ರಮ. ಸೊ ಇದರಲ್ಲಿ ಈಗಾಗಲೇ ನಿಮಗೆ ತಿಳಿದಿರುವಂತೆ ಈ ಕಾಲೇಜು ನಾವು ಸುಮಾರು ಒಂದು 25 ವರ್ಷಗಳ ಹಿಂದೆ ಆರಂಭಿಸಿದ್ದು, ಕೇವಲ 21 ಹುಡುಗಿಯರಿಂದ ಆರಂಭವಾದಂತಹ ಒಂದು ಸಂಸ್ಥೆ ಪಿ ಯು ಕಾಲೇಜಿನಿಂದ. ಇವತ್ತು ಸುಮಾರು 25 ವರ್ಷಗಳಲ್ಲಿ ಎಲ್ ಕೆ ಜಿಯಿಂದ ಡಿಗ್ರಿವರೆಗೆ ಹುಡುಗಿಯರು ಮುಸ್ಲಿಂ ಹುಡುಗಿಯರಿಗಾಗಿ ಒಂದು ಸಮಗ್ರವಾದಂತಹ ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಪ್ರಸಕ್ತ ಏನು ಪದವಿ ಕೋರ್ಸ್ಗಳಿವೆಯೋ ಅವುಗಳ ಜೊತೆಗೆ ಇಸ್ಲಾಮಿಕ್ ಶಿಕ್ಷಣ, ನೈತಿಕ ಶಿಕ್ಷಣವನ್ನು ಕೂಡ, ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಹೊಂದಿರುವಂಥ ಒಂದು ಈ ಶಿಕ್ಷಣ ಸಂಸ್ಥೆ. ಇವತ್ತು ಈ ಒಂದು ನಮ್ಮ ಏನೆಲ್ಲ ಇಲ್ಲಿ ಫೆಸಿಲಿಟೀಸ್ಗಳಿದೆಯೋ ಅದರಲ್ಲಿ ಒಂದು ಕೊನೆಯ ಭಾಗವಾಗಿ ಈ ಒಂದು ಆಡಿಟೋರಿಯಂನ ಉದ್ಘಾಟನೆ ಆಗ್ತಾ ಇದೆ. ಇಲ್ಲಿ ಇದರ ಉದ್ಘಾಟನೆಯನ್ನು ಜಮಾತ್ ಇಸ್ಲಾಮಿ ಹಿಂದಿನ ಉಪಾಧ್ಯಕ್ಷರಾದ ಎಸ್ ಅಮೀನುಲ್ ಹಸನ್ ಸಾಬ್ ರವರು ನೆರವೇರಿಸಿದ್ದಾರೆ. ಯು ಟಿ ಅಬ್ದುಲ್ ಖಾದರ್ ಅವರು ಬರಬೇಕಾಗಿತ್ತು, ಕಾರಣಾಂತರದಿಂದ ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅದು ಅಧಿವೇಶನ ಮುಂದುವರಿದುದರಿಂದಾಗಿ ಅವರಿಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಎಸ್ ಅಮೀನುಲ್ ಹಸನ್ ಸಾಬ್ ರವರು ಇದನ್ನು ಉದ್ಘಾಟಿಸಿದ್ದಾರೆ ಮತ್ತು ಡಾಕ್ಟರ್ ಸಾದ್ ಬೆಳ್ಗಾಮಿ ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವರು. ಅದೇ ರೀತಿ ಇದರಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಜ್ಯ ಅಧ್ಯಕ್ಷರಾದ ಅಡ್ವೊಕೇಟ್ ತಾಹಿರ್ ಮತ್ತು ಜಮಾತ್ ಇಸ್ಲಾಮಿಯ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಂಜಿ ಹಾಗೂ ದಿವ್ಯಾ ಶೆಟ್ಟಿ, ಸೈಂಟ್ ಅಲೋಶಿಯಸ್ ಕಾಲೇಜ್ನ ಪ್ರೊಫೆಸರ್, ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಅದೇ ರೀತಿ ಶೆಹನಾಜ್ ಎಂ ಅನುಪಮ ಎಡಿಟರ್. ತೊ ಈ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ, ಈ ಇದರಲ್ಲಿ ನಮ್ಮ ಮುಖ್ಯ ಅತಿಥಿಗಳು ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕವಾದಂತಹ ಅವರ ಭವಿಷ್ಯದ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮ ಅವರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಲಿ. ಈ ಮತ್ತು ಇದರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.